ಅಂತ ರೇಷ್ಮೆ ಸಹಾಯಕ ನಿರ್ದೇಶಕ. ನಾನು ಕೃಷಿ ಎಂಎಸ್ಸಿ ಪದವೀಧರ. ನಾನು ಶಿರಾ ತಾಲೂಕಿನಲ್ಲಿ ಸಹಾಯಕ ನಿರ್ದೇಶನ ಕೆಲಸ ಮಾಡ್ತಾ ಇದ್ದೀನಿ. ನಾನು ಶಿರಾ ತಾಲೂಕಿಗೆ ಬಂದ ಮೇಲೆ ಹಲವಾರು ರೈತರಿಗೆ ಈ ರೀತಿ ಕಡಿಮೆ ವೆಚ್ಚದ ಎರೆಹುಳು ಗೊಬ್ಬರ ತಯಾರಿಕಾ ಘಟಕಗಳನ್ನ ಸಾಕಷ್ಟು 8-10 ಜನಕ್ಕೆ ಸ್ಥಾಪನೆ ಮಾಡಿಸಿದ್ದೀವಿ. ಅದರಲ್ಲಿ ನೋಡಿ, ಈ ಗೋಪಾಲ್ ದೇವರಳ್ಳಿ ರಂಗಶಮಣ್ಣ ಅನ್ನೋರು ಕಳೆದ 6 ತಿಂಗಳಿಂದ ಇದನ್ನು ಉಪಯೋಗಿಸ್ತಿದ್ದಾರೆ. ಇದರಿಂದ ಅವರಿಗೆ ಸಾಕಷ್ಟು ಅನುಕೂಲ ಕಂಡಿದೆ. ಹಾಗಾಗಿ ಇದನ್ನ ಎಲ್ಲ ಕಡೆನೂ ಪ್ರಚಾರ ಮಾಡಬೇಕು ಅನ್ನೋ ದಿಸೆಯಲ್ಲಿ ನಾವು ಈಗ ಇದರದೇ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ರೇಷ್ಮೆ ಕೃಷಿನಲ್ಲಿ ರೇಷ್ಮೆ ಹುಳು ಸಾಕಾಣಿಕೆಗೆ ರೇಷ್ಮೆ ಹುಳುಗಳಿಗೆ ಆಹಾರವಾಗಿ ಬೇಕಾಗಿರ್ತಕ್ಕಂಥ ಹಿಪ್ಪನೇಳೆ ಗಿಡ. ಈ ಹಿಪ್ಪನೇಳೆ ಗಿಡದಲ್ಲಿ ಸೊಪ್ಪಿನ ಗುಣಮಟ್ಟ ಚೆನ್ನಾಗಿ ಬರಬೇಕು ಅನ್ನೋದಾದರೆ ಖಂಡಿತವಾಗಿ ಭೂಮಿಗೆ ನಾವು ಹೆಚ್ಚಿನ ಪೌಷ್ಟಿಕಾಂಶಗಳನ್ನ ಒದಗಿಸ್ಬೇಕು. ವರ್ಷದಲ್ಲಿ ರಾಗಿ ಭತ್ತ ಇವುಗಳಲ್ಲಿ ಒಂದು ಬೆಳೆ ತೆಗಿತೀವಿ, ಒಂದು ಸಲ ಗೊಬ್ಬರ ಹಾಕ್ತೀವಿ. ಆದರೆ ರೇಷ್ಮೆ ಗಿಡದಲ್ಲಿ ರೇಷ್ಮೆ ಹಿಪ್ಪನೇಳೆ ತೋಟದಲ್ಲಿ 5-6 ಸಲ ತೋಟದಲ್ಲಿ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತೀವಿ. ಸೊಪ್ಪನ್ನು ಕಿತ್ತು ಹುಳುಗಳಿಗೆ ಹುಳು ಸಾಕಾಣಿಕೆ ಉಪಯೋಗಿಸ್ತೀವಿ. ಅದರಿಂದ ಭೂಮಿಯಲ್ಲಿರ್ತಕ್ಕಂಥ ಪೌಷ್ಟಿಕಾಂಶಗಳು 5-6 ಸಲ ಗಿಡಗಳಿಗೆ ಒದಗಿಸ್ಬೇಕಾಗಿರೋದ್ರಿಂದ ಹೆಚ್ಚಿನ ಒಂದು ಪೌಷ್ಟಿಕಾಂಶಗಳನ್ನ ಭೂಮಿಗೆ ನಾವು ಒದಗಿಸ್ಕೊಡ್ಬೇಕಾಗತ್ತೆ. ಈ ದಿಸಿನಲ್ಲಿ ಹಿಪ್ಪನೇಳೆ ತೋಟದಲ್ಲಿ ನಾವು ಸಾಕಷ್ಟು ಗೊಬ್ಬರಗಳನ್ನ ಉಪಯೋಗಿಸ್ತೀವಿ. ಭೂಮಿಗೆ ಎರೆಹುಳು ಗೊಬ್ಬರ ಹಾಕೋದ್ರಿಂದ ಭೂಮಿನಲ್ಲಿ ಸಾವಯವ ಅಂಶ ಜೊತೆಗೆ ಪೌಷ್ಟಿಕಾಂಶಗಳು ಹೆಚ್ಚಿನ, ಅದರಲ್ಲೂ ಲಘು ಮತ್ತು ಸೂಕ್ಷ್ಮ ಪೌಷ್ಟಿಕಾಂಶಗಳು ಹೆಚ್ಚಾಗಿರ್ತವೆ. ಇಂಥ ಗೊಬ್ಬರ ಉಪಯೋಗಿಸೋದ್ರಿಂದ ರೇಷ್ಮೆ ಸೊಪ್ಪು ತುಂಬ ಗುಣಮಟ್ಟವಾಗಿ ಉತ್ಕೃಷ್ಟವಾಗಿ ಬೆಳೀತದೆ. ಈ ಬೆಳೆದಂಥ ಸೊಪ್ಪನ್ನು ರೇಷ್ಮೆ ಹುಳುಗಳು ತಿಂದಾಗ ಖಂಡಿತವಾಗಿಯೂ ಉತ್ತಮವಾದಂಥ ಆರೋಗ್ಯವಾದಂಥ ಹುಳು ಬೆಳವಣಿಗೆಯಾಗಿ ಉತ್ತಮವಾದಂಥ ಗೂಡು ಕೊಡುತ್ತೆ. ಗೂಡಿನಲ್ಲಿ ದಾರ, ರೇಷ್ಮೆ ದಾರ 1000-1500 ಮೀಟರ್ ದೂರದವರೆಗೂ ರೇಷ್ಮೆ ದಾರ ಕೊಡುತ್ತೆ. ಈ ದಾರ ಹೆಂಗಿರುತ್ತೆ ಅಂದರೆ ದಾರದ ಗುಣಮಟ್ಟ ಎಲ್ಲೂ ಒಂದು ಎಳೆ ತೆಗೆದಾಗ ನೂಲು ಬಿಚ್ತಾ ಇದ್ರೆ 1500 ಮೀಟರ್ ದಾರ ಸುತ್ತಿದ್ರು ಕೂಡ ಎಲ್ಲೂ ಕಟ್ ಆಗಬಾರದು. ಅದು ಗುಣಮಟ್ಟದ ರೇಷ್ಮೆ ಅಂತ ಕರಿತೀವಿ. ಆ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಮಾಡಲಿಕ್ಕೆ ನಾವು ಸೊಪ್ಪಿನಲ್ಲಿ ಪೌಷ್ಟಿಕಾಂಶಗಳನ್ನ ಹೆಚ್ಚಾಗಿ ತುಂಬಬೇಕು. ಈಗಾಗಲೇ ಕಡಿಮೆ ವೆಚ್ಚದ ಎರೆಹುಳು ಶೆಡ್ಗಳನ್ನ ಪರಿಣಾಮಕಾರಿಯಾಗಿ ಬಳಸ್ಕೊಂಡಿರ್ತಕ್ಕಂಥ ಶಿರಾ ತಾಲೂಕಿನ 8-8 ಜನಗಳಲ್ಲಿ ಗೋಪಾಲ್ ದೇವರಳ್ಳಿ ರಂಗಶಮಣ್ಣ ಅನ್ನೋರು ಪರಿಣಾಮಕಾರಿಯಾಗಿ ಈಗಾಗಲೇ ಇದನ್ನ ಉಪಯೋಗ ಪಡ್ಕೊಂಡಿದ್ದಾರೆ. ಈಗ ಅವರ ಅನಿಸಿಕೆಗಳನ್ನ ಅವ್ರ ಬಾಯಲ್ಲೇ ಕೇಳೋಣ, ಬನ್ನಿ. ನಮಸ್ಕಾರ. ಶಿರಾ ತಾಲೂಕು ಗೋಪಾಲದೇವರಳ್ಳಿ ಗ್ರಾಮದ ರೇಷ್ಮೆ ಬೆಳೆಗಾರರಾದ ರಂಗಶಮಯ್ಯ ಸನ್ ಆಫ್ ಕರಿಯಣ್ಣ ಅಂತ ನನ್ನ ಹೆಸರು. ನಾವು ರಾಸಾಯನಿಕ ಗೊಬ್ಬರ ತರಬೇಕಾದ್ರೆ ನಾವು ನಮ್ಮ ಊರಿಂದ ಗೋಪಾಲದೇವರಳ್ಳಿಯಿಂದ ಸುಮಾರು 20-25 ಕಿಲೋಮೀಟರಿಂದ ಹೋಗಿ ತರಬೇಕಾಗದು. ಅದರಿಂದ ಸಾಗಾಣಿಕೆ ವೆಚ್ಚ ಜಾಸ್ತಿ ಬಿಡೋದು. ಗೊಬ್ಬರದ್ದು ದಿನ ಬರ್ತಾ ದಿನ ಕಳೆದಂಗೆ ಗೊಬ್ಬರದ ರೇಟು ಜಾಸ್ತಿ ಆಯಿತು. ಅದರಿಂದ ನಮಗೆ ರೇಷ್ಮೆ ಗೂಡಿನಿಂದ ಬರೋ ಆದಾಯಕ್ಕೆ ಹೋಲಿಸಿದ್ರೆ ಆ ಗೊಬ್ಬರದಕ್ಕೂ ನಮ್ಮ ಖರ್ಚಿಗೂ ಸಮ ಆಗೋದು. ಅದರಿಂದ ನಾವೇನು ಮಾಡೀವಿ, ಈ ರೇಷ್ಮೆ ಗೊಬ್ಬರ ಇದನ್ನ ರಾಸಾಯನಿಕ ಗೊಬ್ಬರ ಆದಷ್ಟು ದಿನ ಕಳೆದಂಗೆ ಕಡಿಮೆ ಮಾಡ್ಕೊಂಡು ನೆಕ್ಸ್ಟ್ ಕೃತಕವಾಗಿದ್ದು ಅಂದರೆ ನಮ್ಮ ತೋಟದಲ್ಲೇ ನಾವೇ ಉತ್ಪತ್ತಿ ಮಾಡೋವಂಥ ಎರೆಹುಳಿನ ಗೊಬ್ಬರ ಮಾಡಬೇಕು ಅಂತ ಉದ್ದೇಶದಿಂದ ನಮ್ಮ ಇಲಾಖೆಯವರು ನಮ್ಮ ಇವರು ದಯಾನಂದ ಸಾಗರ್ ಅವರು ಮಾರ್ಗದರ್ಶನದಿಂದ ನಾವು ಅವರು ತಿಳಿಸಿರೋ ಕಡೆಯಿಂದ ತರಿಸಿ ಅವ್ರ ಹತ್ರ ಎರೆಹುಳಿನ ತೊಟ್ಟಿ ಸ್ಥಾಪನೆ ಮಾಡಿ ಈಗಾಗಲೇ ಸುಮಾರು 2 ವರ್ಷದಿಂದ ಎರೆಹುಳಿನ ಗೊಬ್ಬರ ಉಪಯೋಗಿಸ್ತಾ ಇದ್ದೀವಿ. ಅಲ್ಲಿಂದ ಈಚೆಗೆ ರಾಸಾಯನಿಕ ಗೊಬ್ಬರದ್ದು ಖರ್ಚು ಕಮ್ಮಿಯಾಗಿ ನಮಗೆ ಆದಾಯದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಬರ್ತಾ ಇದೆ. ಖರ್ಚು ಕಡಿಮೆ ಮಾಡ್ತಾ ಇದ್ದಂಗೆ ಆದಾಯ ಜಾಸ್ತಿ ಆಗಿದೆ. ಒಳ್ಳೆ ಗುಣಮಟ್ಟದ ಗೂಡು ಸಹ ಉತ್ಪತ್ತಿ ಮಾಡ್ತಾ ಇದ್ದೀವಿ. ಈಗ ನಾವು ಸರಳವಾಗಿ ನಮ್ಮ ಹೊಲದಲ್ಲೇ ರೇಷ್ಮೆ ತೋಟದ ಪಕ್ಕದಲ್ಲೇ ತೊಟ್ಟಿಗಳು ಸ್ಥಾಪನೆ ಮಾಡಿ ಎರೆಹುಳಿನ ತೊಟ್ಟಿನ ಅಲ್ಲಿ ಸ್ಥಾಪನೆ ಮಾಡಿರೋದ್ರ ಬಗ್ಗೆ ಮಾಹಿತಿ ಹೆಚ್ಚಿನ ಮಾಹಿತಿ ಕೊಡ್ತೀವಿ. ಅಲ್ಲಿಗೆ ಹೋಗಂದ್ರೆ ಎರೆಹುಳಿನ ತೊಟ್ಟಿನ ನಮ್ಮ ತೋಟದ ಪಕ್ಕದಲ್ಲೇ ನೋಡಿ, ತೋಟ ಇಲ್ಲೇ ಹತ್ರನೇ ಇದೆ, ಅದ್ರ ಪಕ್ಕದಲ್ಲೇ ನಾವು ಎರೆಹುಳಿನ ತೊಟ್ಟಿ ಮಾಡಿರೋದ್ರಿಂದ ಸಾಗಾಣಿಕೆ ವೆಚ್ಚ ಲೇಬರ್ಸ್ಗಳು ಅಂದರೆ ಕೂಲಿ ಆಳುಗಳ ಸಮಸ್ಯೆನೂ ಇರಲ್ಲ. ನಾವೇ ಮನೆಯವರೇನ ಈ ಗೊಬ್ಬರ ಹಾಕೋ ವ್ಯವಸ್ಥೆಗೆ ಒಳ್ಳೆ ಅನುಕೂಲ ಇದೆ. ತೋಟದ ಪಕ್ಕದಲ್ಲೇ ಮಾಡಿದ್ರಿಂದ ಈ ಅಳತೆ, ಇದು ತೊಟ್ಟಿ ಅಳತೆ ಎಷ್ಟಪ್ಪ ಅಂದರೆ 14 ಅಡಿ ಉದ್ದ, 4 ಅಡಿ ಅಗಲ, 2 ಅಡಿ ಎತ್ತರ. ಇದು ಎಷ್ಟೋ ಒಂದು 3-4 ಸಾವಿರ ಅಷ್ಟೇ ಖರ್ಚು. ಆಮೇಲೆ 2 ಕೆಜಿ ಹುಳ 250 ರೂಪಾಯಿ ಕೆ ಜಿ, ಹಂಗೆ 500 ರೂಪಾಯಿ. ಅಲ್ಲಿ ಎಷ್ಟು ಅಂದರೆ 5-5.5 ಸಾವಿರ ರೂಪಾಯಿಗಳಿಗೆ ನಮಗೆ ತೊಟ್ಟಿದ್ದು ರೆಡಿಯಾಗೋಗ್ಬಿಡ್ತು. ಇದರಿಂದ ಗೊಬ್ಬರ ಒಂದು ಬ್ಯಾಚ್ಗೆ ಅಂದರೆ ಒಂದು 2 ತಿಂಗಳಿಗೆ ಒಂದು 1 ಟನ್ನು ಅಂದರೆ 20 ಚೀಲ, 50 ಕೆಜಿ ಡಿ ಎ ಪಿ ಚೀಲದಾಗೆ 20 ಚೀಲ ನಾವು ಗೊಬ್ಬರ ಉತ್ಪತ್ತಿ ಮಾಡ್ಕೋಬೋದು. ವರ್ಷಕ್ಕೆ 4-5 ಸಾರಿ ನಾವು ಗೊಬ್ಬರ ಇದರಲ್ಲ ತೆಗೆದು ನಮ್ಮ ಜಮೀನಿಗೆ ಉಪಯೋಗಿಸ್ತಾ ಇದ್ದೀವಿ.
ಇದು ವರ್ಮಿ ಬೆಡ್ ಅಂತ ಹೇಳಿ ಇದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಈಸಿಯಾಗಿ ಕೊಂಡೊಯ್ಯಬಹುದು. ಇದು ಈಗ ನಾವು ಅಳತೆ ನೋಡೋಣ. ಇದು ಇಷ್ಟು ಅಳತೆ ಇರುತ್ತೆ, 12 ಅಡಿ ಉದ್ದ ಇರುತ್ತೆ, 4 ಅಡಿ ಅಗಲ, 2 ಅಡಿ ಎತ್ತರ ಇರುತ್ತೆ. ನೋಡಿ ಇದು 2.5 ಅಡಿ ಗೂಟ ಇರುತ್ತೆ. ಇದನ್ನ ನಾವು ಈ ಬೆಡ್ ಹಾಸ್ಬಿಟ್ಟು ಈ ಬೆಡ್ ಮೂಲಕ ನಾವು ಇದು ಸೈಡ್ಗೆ ಪ್ಯಾಕೆಟ್ ಇರುತ್ತೆ, ಆ ಪ್ಯಾಕೆಟ್ ಹತ್ರ ನಾವು ಅಡ್ಜಸ್ಟ್ ಮಾಡಬೇಕಾಗುತ್ತೆ, ಗೂಟ ಹೊಡಿಯಕಾಗುತ್ತೆ. ಇದು ಸುಮಾರು ಅಂದ್ರೆ 16 ಗೂಟ ಬೇಕಾಗುತ್ತೆ ಇದಕ್ಕೆ. ಇದು ಇಳಿಜಾರು ಪ್ರದೇಶ ಮಾಡಬೇಕಾಗುತ್ತೆ, ಯಾಕೆ ಅಂದ್ರೆ ಎರೆ ಜಲ ಒಂದ್ ಕಡೆ ಕಲೆಕ್ಟ್ ಮಾಡ್ಲಿಕ್ಕೆ ಜಾಲರಿ ಇರುತ್ತೆ. ಒಂದು ವರ್ಮಿ ಬೆಡ್ ಅನ್ನು ಇಳಿಜಾರು ಪ್ರದೇಶವಾಗಿ ನಾವು ಕುಂದಿರಿಸಿದಾಗ ಅದರಲ್ಲಿರುವಂತಹ ಎರೆಹುಳ ಲೋಳಾರಸವನ್ನು ನಾವು ಇಲ್ಲಿ ಕಲೆಕ್ಟ್ ಮಾಡಬಹುದು. ಇದು ನಾವು ರೇಷ್ಮೆ ಬೆಳೆಗೆ ಡ್ರಿಪ್ ಮೂಲಕ ಸಾಕಿಸಬಹುದು. ಇದರಲ್ಲಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ನಾವು ಸಾಕಿಸಬೇಕಾಗುತ್ತೆ. ಇದು ಎಲ್ಲಾ ಬೆಳೆಗೂ ಅನುಕೂಲವಾಗಿದೆ. ವರ್ಮಿ ಬೆಡ್ ನಲ್ಲಿ ಕೃಷಿ ತ್ಯಾಜ್ಯ ವಸ್ತುಗಳು, ರೇಷ್ಮೆ ಹುಳುಗಳು ತಿಂದು ಬಿಟ್ಟಂತ ಸೊಪ್ಪು, ತೆಂಗಿನಗರಿ, ಸುಮಾರು 1 ಅಡಿಯಷ್ಟು ಹಿಂಗೆ ವೇಸ್ಟ್ ಮೆಟೀರಿಯಲ್ ನ ತುಂಬಬೇಕಾಗುತ್ತೆ. ಈ ತೊಟ್ಟಿಗೆ ಸುಮಾರು 1-1.5 ಅಡಿ ವೇಸ್ಟ್ ಮೆಟೀರಿಯಲ್, ಕೃಷಿ ತ್ಯಾಜ್ಯ ವಸ್ತುಗಳು, ರೇಷ್ಮೆ ಕೃಷಿಯಿಂದ ಬಂದಂತ ಕಡ್ಡಿ ಸೊಪ್ಪು ಅವನ್ನೆಲ್ಲ ಹಾಕಿದ ಮೇಲೆ ಅದ್ರ ಮೇಲೆ ಮತ್ತೊಂದು ಲೇಯರ್ ಆಗಿ ಸಗಣಿ ಬಗಡ, ಸಗಣಿಯನ್ನ ನೀರಿನಲ್ಲಿ ಕಲಸ್ಬಿಟ್ಟು ಸಗಣಿ ಬಗಡನ ಸುತ್ತೂ ಎಲೆ ಮುಚ್ಚು ಎಲ್ಲ ಸಗಣಿ ಬಗಡ ಹಾಕಿದ ಮೇಲೆ ಭರ್ತಿಯಾಗಿ ಮತ್ತೆ ಇನ್ನೊಂದು ಲೇಯರ್ ಆಗಿ ಇನ್ನೂ 1-1.5 ಅಡಿಗೆ ವೇಸ್ಟ್ ನ ಕೃಷಿ ತ್ಯಾಜ್ಯ ವಸ್ತುಗಳು, ರೇಷ್ಮೆ ಕೃಷಿ ಸೊಪ್ಪು ಹುಲ್ಲು ಸೆಪ್ಪೆ ಸೆದೆ ಎಲ್ಲನ ಮತ್ತೆ ಭರ್ತಿ ತುಂಬಬೇಕು. ಮತ್ತೆ ಈ ರೀತಿ ಭರ್ತಿ ವೇಸ್ಟ್ ಅನ್ನ ತುಂಬಿದ ಮೇಲೆ ಮತ್ತೊಂದು ಲೇಯರ್ ಆಗಿ ಸಗಣಿ ಬಗಡನ ಮೇಲ್ಗಡೆ ಮೇಲ್ಪದರವಾಗಿ ಎಲ್ಲಕ್ಕೂ ಸಿಂಪರಣೆ ಮಾಡಬೇಕು. ತೊಟ್ಟಿ ಭರ್ತಿ ಆದ ನಂತರ ಅದ್ರ ಮೇಲ್ಗಡೆ ನೀರನ್ನ ಚಿಮುಕಿಸ್ಬೇಕು, ಯಾಕೆ ಅಂದ್ರೆ ತೇವಾಂಶ ಇರಬೇಕು. ತೇವಾಂಶ ಇದ್ದು ಚೆನ್ನಾಗಿ ಒಳಗಡೆ ಗೊಬ್ಬರ ಎಲ್ಲ 15 ದಿವಸ ಕಳಿಬೇಕು. ಕಳಿಬೇಕು ಅಂದ್ರೆ ಕೊಳಿಬೇಕು. ಕೊಳತ ನಂತರ 15 ದಿವಸ ಆದ್ಮೇಲೆ 1.5-2 ಕೆಜಿಯಷ್ಟು ಎರೆಹುಳುಗಳನ್ನ ತಂದ್ಬಿಟ್ಟು ಅದರಲ್ಲಿ ಅಲ್ಲಲ್ಲಿ ಮೊದಲಿಗೆ ಇದು ಫಸ್ಟ್ ನಾವು ತೊಟ್ಟಿ ಸ್ಥಾಪನೆ ಮಾಡಿದ್ಮೇಲೆ ಫಸ್ಟ್ 1 ಸ್ಟೆಪ್ ಗರಿ ಹಾಕ್ಬಿಟ್ಟು ಗರಿ ಆಮೇಲೆ ಒಣಗಿರೋದು ಏನೇ ಆಗಲಿ ತರಗು ಗರಿ ಆಮೇಲೆ ರೇಷ್ಮೆಯಿಂದ ತ್ಯಾಜ್ಯ ವಸ್ತು ಬರ್ತದಲ್ಲ ಸೊಪ್ಪು ಒಣಗಿರೋ ಸೊಪ್ಪು ರೇಷ್ಮೆ ಇದು ಕಡ್ಡಿ ಎಲ್ಲ ತಂದ್ಬಿಟ್ಟು ತಳಕಾಕ್ಬಿಟ್ಟು ಅದ್ರ ಮೇಲೆ ಒಂದು ಸಾರಿನ ಈ ಥರ ಸಗಣಿಯನ್ನು ಕದರಿಬಿಟ್ಟು ಒಂದ್ಸಾರಿ ಎಲ್ಲ ಸಾರಿಸ್ಬಿಡ್ಬೇಕು ಎಲ್ಲ ಹಾಕ್ಬಿಟ್ಟು ಆಮೇಲೆ ಅದ್ರ ಮೇಲೆ ತಿರ್ಗಾ ಅದೇ ಥರ ಮಾಡ್ಕೊಂಡು ಮಾಡ್ತಾ ಇದ್ರೆ ಫುಲ್ ತೊಟ್ಟಿ ಆಗುತ್ತೆ. ಆಮೇಲೆ ಒಂದು 20 ದಿವಸ ಬಿಟ್ಟಮೇಲೆ ಇದೆಲ್ಲ ಸ್ಮೂತ್ ಆಗುತ್ತೆ, ಎಲ್ಲ ನೀರು ಹಾಕ್ತಾ ಇರ್ತೀವಿ ಡೈಲಿ ಒಂದ್ಸಾರಿ ನೀರು ಹಾಕ್ತಾ ಇದ್ರೆ ಅದೇನು ಮಾಡುತ್ತೆ ಎಲ್ಲ ಸ್ಮೂತ್ ಆಗುತ್ತೆ. ಸ್ಮೂತ್ ಆಗಿಬಿಟ್ಟು ಹುಳ ತಿನ್ನಕ್ಕೆ ಒಳ್ಳೆ ಉತ್ಕೃಷ್ಟವಾಗಿ ಅದು ಒಳ್ಳೆ ಆಸಕ್ತಿಯಿಂದ ತಿಂದು ತಿಂದು ಗೊಬ್ಬರ ಮಾಡ್ತೈತಿ. ನೋಡಿ ಈ ಥರ ಹುಳ ಇರ್ತವೆ. ಏನು ಮಾಡ್ತವೆ, ನಾವು 2 ಕೆಜಿ ಬಿಟ್ಟರೆ ಒಂದು ಬ್ಯಾಚ್ ಅಂದರೆ ಒಂದು 2-3 ತಿಂಗಳೊಳಗೇನು 7-8 ಕೆಜಿ ಹುಳ ಉತ್ಪತ್ತಿ ಆಗುತ್ತೆ. ಇದರಲ್ಲೇನ ಮೊಟ್ಟೆ ಮರಿ ಎಲ್ಲ ಆಗ್ಬಿಟ್ಟು ಅದರಿಂದ ಉತ್ಪತ್ತಿ ಆಗುತ್ತೆ. ಎರೆಹುಳನ ಶ್ರೀಕೃಷ್ಣ ಬಲರಾಮ ಸಂಸ್ಥೆಯವರು ಅವರೇ ನಮ್ಮ ಇರೋ ಸ್ಥಳಕ್ಕೆ ತಂದುಕೊಟ್ಟು 3 ತಿಂಗಳವರೆಗೂ ಅವರೇ ಇದು ನಿರ್ವಹಣೆ ಏನು ಮಾಡಬೇಕು ನಮ್ಗೆ ಅದ್ರ ಬಗ್ಗೆ ಅನುಭವ ಇರಲಿಲ್ಲ. ಅದಕ್ಕೋಸ್ಕರ ಅವರೇ ಅದ್ರ ಬಗ್ಗೆ 3 ತಿಂಗಳ ಅನುಭವ ಅಂದರೆ ಗೊಬ್ಬರ ಯಾವ ಥರ ನಾವು ತೆಗಿಬೇಕು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟು 3 ತಿಂಗಳ ಸರ್ವಿಸ್ ಕೊಟ್ಟು ಆಮೇಲೆ ನಮ್ಗೆ ಅನುಭವ ಬಂದಿಲ್ಲ ನಾವೇ ಇದನ್ನು ಅವ್ರ ನೆರವಿಲ್ಲದೆ ನಾವೇ ಗೊಬ್ಬರ ತೆಗಿತಾ ಇದ್ದೀವಿ. ಈ ಎರೆಹುಳ ಅಂದರೆ ಈ ಕೋಳಿಗಳಿಗೆ ಆಮೇಲೆ ಅಕ್ಕಿ ಪಕ್ಷಿಗಳಿಗೆ ಭಾರಿ ಇಷ್ಟ. ಅದಕ್ಕೋಸ್ಕರ ನಾವು ಆ ಎರೆಹುಳ ರಕ್ಷಣೆ ಮಾಡಬೇಕು, ಕೋಳಿ ಬೇರೆ ಅಕ್ಕಿ ಇಲಿ ಇದರಿಂದ ರಕ್ಷಣೆ ಮಾಡೋಕ್ಕೋಸ್ಕರ ಈ ಬೆಡ್ ಇರ್ತಲ್ಲ ಈ ಎರೆಹುಳಿನ ತೊಟ್ಟಿ ಅದ್ರ ಜೊತೆಯಲ್ಲೇನ ಇದು ಮೇಲ್ಗಡೆಗೆ ಪರದೆ ಥರ ಬರುತ್ತೆ. ಈ ಪರದೆನ ಇದಕ್ಕೆ ಮುಚ್ಚಿಬಿಟ್ರೆ ಯಾವ ಅಕ್ಕಿ ಪಕ್ಷಿ ಕೋಳಿ ಕಾಟ ಇರೋದಿಲ್ಲ, ಅದರಿಂದ ನಮಗೆ ಹುಳುಗಳು ಯಾವ್ದು ಲಾಸ್ ಆಗೋಕ್ಕ ಚಾನ್ಸಸ್ ಇರಲ್ಲ. ತೊಟ್ಟಿಯಿಂದ ತಗೊಂಡಂಥ ಗೊಬ್ಬರನ ನೆರಳಲ್ಲಿ ಹಾಕ್ಬಿಟ್ಟು ಅದರಲ್ಲಿರೋ ಕಡ್ಡಿ ಕಸ ಏನಿದೆಯೋ ಇದನ್ನೆಲ್ಲ ಬೇರ್ಪಡಿಸ್ಬಿಟ್ಟು ಇದನ್ನ ಮಾಡ್ತೀವಿ ನೆರಳಲ್ಲೇ ಆರಿಸಿಬಿಟ್ರೆ ಈ ತೇವಾಂಶ ಎಲ್ಲ ಕಮ್ಮಿ ಆಗಿಬಿಟ್ಟು ಈ ಥರ ಉಡಿ ಉಡಿ ಆಗುತ್ತೆ, ನಾವು ತೋಟಕ್ಕೆ ಹಾಕಕ್ಕೆ ಸಲೀಸಾಗುತ್ತೆ. ಅದರಿಂದ ಈ ಥರ ನೆರಳಾಗ ಹಾಕ್ಸ್ಬಿಟ್ಟು ಈ ಕಡ್ಡಿ ಕಸ ಎಲ್ಲ ಬೇರ್ಪಡಿಸ್ತೀವಿ. ಸೊಪ್ಪು ಕಟಾವಾದ ನಂತರ ತೋಟದಲ್ಲಿ ಉಳುಮೆ ಮಾಡಿರ್ತೀವಿ. ಉಳುಮೆ ಮಾಡಿದಾಗ ಆ ಸಾಲುಗಳಲ್ಲಿ ಸಾಲು ಉಳುಮೆ ಹೆಂಗೆ ಮಾಡಿರ್ತೀವೋ ಆ ಸಾಲುಗಳಲ್ಲಿ ಎರೆಹುಳು ಗೊಬ್ಬರನ ಭೂಮಿಗೆ ಕೊಡಬೇಕಾಗುತ್ತೆ. ಭೂಮಿಗೆ ಕೊಡಬೇಕಾದ್ರೆ
ನಾವು ಗಿಡದ ಬುಡದಲ್ಲಿ ಉಳುಮೆ ಮಾಡಿರ್ತಕ್ಕಂಥದ್ದಕ್ಕೆ ಒಂದು ಗಿಡದ ಬುಡಕ್ಕೆ ಬೇರಿಗೆ ಸಿಗಲಿ ಅಂತಂದೇಳಿ ಒಂದು ಗಿಡಕ್ಕೆ ಅರ್ಧ ಕೆ ಜಿ ಅಂತೆ, ಸುಮಾರು ಅರ್ಧ ಕೆ ಜಿ ಅಂತೆ ಮಣ್ಣನ್ನು ಹಾಕಿ ಅದೇ ರೀತಿಯಲ್ಲಿ ಕಾಲಿನಲ್ಲಿ ಮುಚ್ಕೊಂಡು ಹೋಗ್ತೀವಿ. ಭೂಮಿಗೆ ಎರೆಹುಳು ಗೊಬ್ಬರ ಹಾಕಿದ್ಮೇಲೆ ನೀರನ್ನು ಕೊಡಬೇಕಾಗತ್ತೆ. ಹನಿ ನೀರಾವರಿ ಘಟ ಅಳವಡಿಸಿರೋದ್ರಿಂದ ಹನಿ ನೀರಾವರಿ ಮುಖಾಂತರ ನೀರನ್ನು ಕೊಡ್ತಾ ಇದ್ದೀವಿ. ಆ ನೀರು ಉಪಯೋಗಿಸಿದ್ಮೇಲೆ ಈ ಸೊಪ್ಪು ಪೌಷ್ಟಿಕವಾಗಿ ಒಳ್ಳೆ ಮಂದ ತಿಕ್ನೆಸ್ ಚೆನ್ನಾಗಿ ದಪ್ಪ ಇರುತ್ತೆ. ಇದನ್ನ ರೇಷ್ಮೆ ಹುಳುಗಳು ಒಳ್ಳೆ ಆಸಕ್ತಿಯಿಂದ ತಿಂದು ಒಳ್ಳೆ ಗೂಡು ಕೊಡ್ತವೆ. ಆಮೇಲೆ ಇದರಿಂದ ಏನಪ್ಪ ಅಂದ್ರೆ ಒಳ್ಳೆ ಗುಣಮಟ್ಟದ ಗೂಡು ಬರೋದ್ರಿಂದ ನಮ್ಮ ಮಾರ್ಕೆಟಲ್ಲಿ ಒಳ್ಳೆ ಉತ್ತಮ ಬೆಲೆಗೆ ರೇಸ್ಗಳು ಖರೀದಿ ಮಾಡ್ತಾರೆ. ಮೊದಲೆಲ್ಲ 100 ಮಟ್ಟಿಗೆ 60 ಕೆಜಿ 50 60 ಕೆ ಜಿ ಬೆಳೆದಿದ್ದೆ. ಈ ಎರೆಹುಳ ಗೊಬ್ಬರ ಉಪಯೋಗಿಸಿದ 100 ಮಟ್ಟಿಗೆ 80-95 ಕೆಜಿ 100 ಕೆಜಿ ಸಹ ತೆಗ್ದಿರೋ ಉದಾಹರಣೆ ಇದೆ. ಎರೆಹುಳು ರೈತನ ಮಿತ್ರ, ಎರೆಹುಳು ಯಾವ ಭೂಮಿನಲ್ಲೂ ಇದೆ. ಹಾಗಾಗಿ ಎರೆಹುಳು ತಿಂದಂತ ಗೊಬ್ಬರ ತಾಜಾವಾಗಿ ಪ್ರಾಕೃತಿಕವಾಗಿ ಯಾವುದೇ ಕೆಮಿಕಲ್ ಕಂಟೆಂಟ್ ಇಲ್ಲದೇ ಇರೋ ರೀತಿಯಲ್ಲಿ ಭೂಮಿ ಕೆಡದೇ ಇರೋ ರೀತಿಯಲ್ಲಿ ಫಲವತ್ತಾದಂತಹ ಸೊಪ್ಪನ್ನ ಕೊಡಲಿಕ್ಕೆ ಬಹಳ ಸಹಕಾರಿಯಾಗ್ತೈತೆ. ಆದ್ದರಿಂದ ಬನ್ನಿ ರೈತರೆ, ನೀವು ಕೂಡ ಎರೆಹುಳು ಗೊಬ್ಬರ ತಯಾರಿಸಿ ಕಡಿಮೆ ವೆಚ್ಚದಲ್ಲಿ ಉತ್ತಮವಾದಂಥ ಸೊಪ್ಪು ಬೆಳೀರಿ, ಉತ್ತಮವಾದಂಥ ಗೂಡು ಬೆಳೀರಿ, ನಿಮ್ಮ ಆರ್ಥಿಕ ಪರಿಸ್ಥಿತಿನ ಸುಧಾರಿಸ್ಕೊಳ್ಳಿ.